ಅವ್ರು ಓಟ್ ಹಾಕುವಂತ ಭಾಗ್ಯ ನಮಗೂ ಬರಲಿ ಅಂತ ಸರ್. ಸಾರಿಗೆ ಮಿನಿಸ್ಟರ್ ಆಗ ಗಂಟನ್ವೆ ಇಲ್ಲಿಗೆ ಗೌರ್ಮೆಂಟ್ ಬಸ್ಸೇ ಬತ್ತಿರ್ಲಿಲ್ಲ. ಈಗ ಅರ್ಧ ಗಂಟೆಗೆ ಒಂದು ಬಸ್ ಬತ್ತವೆ. ತಂತುವಾಗಿ ಅಧಿಕಾರ ಬತ್ತಾ ಬತ್ತಾ ಒಂದೊಂದು ಸೌಲಭ್ಯಗಳು ಹೆಚ್ಚಾಯ್ತಾ ಹೋದೋ. ಅಲ್ಸಂದ ಗಿಲ್ಸಂದ ಹುಳಿ ಸೊಪ್ಪು ಏನು ಬೆಳ್ಕಂದು ಕಾಲ ಕಳಿತಿದ್ದೋ. ಇವ್ರು ಬಂದ್ಮೇಲೆ ಅನ್ನ ಒಳ್ಳೆ ಹೊಟ್ಟೆ ತುಂಬ ಅನ್ನ ಕೊಟ್ರು. ಕೆಲಸ ಮಾಡಕ್ಕೆ ಅಲ್ಲಿ ನಿಲ್ವೇ ಇಲ್ಲ, ಉಳದೇ ಇಲ್ಲ, ಅಷ್ಟೊಂದು ಕೆಲಸ ಮಾಡಿದಾರೆ. ಬಡವ್ರಿಗೆ ಅನ್ನ ಕೊಟ್ಟ ದೇವ್ರು ಅವರು ನಮ್ಮ ಏರಿಯಾದಲ್ಲಿ ಬರಲೇಬೇಕು ಅವರು. ಸಿದ್ದರಾಮಯ್ಯ ನಮ್ಮ ವರುಣ ಕ್ಷೇತ್ರದ ಗ್ರೇಟ್ ಪರ್ಸನ್, ಸಿಎಂ ಆಗಿ ಅವಕಾಶ ಇದೆ. ಇಲ್ಲಿ ಬರಬೇಕು ಅವರು, ನಮ್ಗೆ ಇಲ್ಲಿ ಬಂದ್ರೆ ನಮ್ಗೆ 225 ಕ್ಷೇತ್ರ ಗೆಲ್ತಾರೆ. ಜನನಾಯಕರು ಅವರು ಗೆದ್ದೇ ಗೆಲ್ತಾರ, ಸಿಎಂ ಆಗಿ ಆಯ್ತಾರ. ಕರ್ನಾಟಕದಲ್ಲಿ ಎಲ್ಲೇ ನಿಂತ್ಕೊಂಡು ಗೆದ್ದೇ ಗೆದ್ದಿತಾರ ಸರ್ ಅವರು. ಕಾರ್ಯಕರ್ತರಿಂದ ಸೋತಿರೋದು ಅವರು, ಇಲ್ಲಾಂದ್ರೆ ಅವ್ರು ಗೆದ್ದೇ ಗೆಲ್ಲರು ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಅವರು. ವೀಕ್ಷಕರೇ, ವರುಣ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಸಂಗ್ರಹ ಮುಂದುವರೆದಿದೆ. ನಾನು ಸಿದ್ದರಾಮನ ಉಂಡಿ ಅಕ್ಕಪಕ್ಕದ ಗ್ರಾಮಸ್ಥರು ನನ್ನ ಜೊತೆ ಸಿಕ್ಕಿದ್ದಾರೆ. ಇಲ್ಲೇ ಸಿದ್ದರಾಮಯ್ಯ ಅವ್ರ ತೋರ್ತಲೆ ನಿಂತು ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ಚೇತನ್ ಅಂತ ಸರ್. ಚೇತನ್ ಏನ್ ಮಾಡ್ತಿದ್ರಿ? ನಾವು ಊರಲ್ಲಿ ವ್ಯವಸಾಯ ಮತ್ತೆ ನ್ಯಾಯಬಿಲಂಗ್ಡಿ ಇಟ್ಕೊಂಡಿದ್ದೀನಿ ಸರ್. ಹಾಂ ಸರ್. ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮತ್ತೆ ಇಲ್ಲಿಗೆ ಬರ್ಬೇಕಾ? ಸಿದ್ದರಾಮಯ್ಯ ಅವರು ಇಲ್ಲಿಗೆ ಬಂದ್ರೇನೆ ಚಂದ ಸರ್. ಕೊನೆಯ ಅವಕಾಶ ನಮಗೂ ಓಟ್ ಹಾಕಕ್ಕೆ, ಅವ್ರಿಗೆ ನಮ್ಗೊಂದು ಅವಕಾಶ ಸಿಕ್ಲಿ, ಅವ್ರಿಗೆ ಓಟ್ ಹಾಕುವಂತ ಭಾಗ್ಯ ನಮಗೂ ಬರಲಿ ಅಂತ ಸರ್. ಯಾಕೆ ಅಷ್ಟೊಂದು ಪ್ರೀತಿ ಅಂತ? ಯಾಕೆ ಅಷ್ಟು ಪ್ರೀತಿ ಅಂತ ಅಂದ್ರೆ ಸರ್, ನಮ್ಮ ಈ ಭಾಗದಲ್ಲಿ ಸಾರಿಗೆ ಮಿನಿಸ್ಟರ್ ಆಗ ಗಂಟನ್ವೆ ಇಲ್ಲಿಗೆ ಗೌರ್ಮೆಂಟ್ ಬಸ್ಸೇ ಬತ್ತಿರ್ಲಿಲ್ಲ. ಅವರು ಸಾರಿಗೆ ಮಿನಿಸ್ಟರ್ ಆದ್ಮೇಲೆ ಇಲ್ಲಿ ಗೌರ್ಮೆಂಟ್ ಬಸ್ ಬರೋ, ಈಗ ಅರ್ಧ ಗಂಟೆಗೆ ಒಂದು ಬಸ್ ಬತ್ತವೆ. ಸಾರಿಗೆ ಮಿನಿ ಅವರು ಹಂತ ಹಂತವಾಗಿ ಅಧಿಕಾರ ಬತ್ತಾ ಬತ್ತಾ ಒಂದೊಂದು ಸೌಲಭ್ಯಗಳು ಹೆಚ್ಚಾಯ್ತಾ ಹೋದೋ. ಅವರು ಅವರ ಒಂದು ಅಧಿಕಾರದಿಂದ ನಮ್ಮ ಈ ಭಾಗದಲ್ಲೆಲ್ಲ ಅನುಕೂಲ ಆಯಿತು ಸರ್. ಹಂಗಾಗಿ ಅವ್ರು ಬಂದರೆ ನಮ್ಮ ಭಾಗ ಎಲ್ಲ ಅಭಿವೃದ್ಧಿ ಆಯ್ತದೆ. ಈಗ ರಾಜ್ಯದಲ್ಲಿ ಎಲ್ಲರ ನೋಡ್ಕೊ ಬನ್ನಿ, ನಮ್ಮ ಈ ಭಾಗ ಅಭಿವೃದ್ಧಿ ಆದಷ್ಟು ಬೇರೆ ಭಾಗಗಳು, ಗ್ರಾಮೀಣ ಪ್ರದೇಶಗಳು ಇಷ್ಟು ಅಭಿವೃದ್ಧಿ ಆಗಿಲ್ಲ ಸರ್. ಹಂಗಾಗಿ ನಮ್ಮ ಈ ಭಾಗಗಳು ಅಭಿವೃದ್ಧಿ ಆಗಿದೆ ಸರ್ ಸಾಕಷ್ಟು. ಈ ಅವರು ಮುಖ್ಯಮಂತ್ರಿಯಾಗಿ ಇನ್ನೊಮ್ಮೆ ಬಂದರೆ ನಮ್ಮ ವರುಣ ಕ್ಷೇತ್ರದಲ್ಲಿ ನಮ್ಮ ಈ ಭಾಗ ಎಲ್ಲ ಅಭಿವೃದ್ಧಿ ಆಯ್ತದೆ ಸರ್. ಅದು ಹಂಗಾಗಿ ಇನ್ನೊಂದ್ಸಲ ಬಂದರೆ ಅನುಕೂಲ ಸರ್. ನಾನು ನಿಮ್ಮನ್ನು ಮತ್ತೆ ಮಾತಾಡ್ಸೀನಿ, ನೋಡು ತಾವೇ ಹೇಳ್ತೀರಿ ಸರ್. ಅದೇ ಸರ್, ಅವರೇ ಅವರೇ ನೆಕ್ಸ್ಟು ಅವರೇ ಬರೋದು. ಎಕರೆ ಜಮೀನು ಐತೆ ತಮ್ಮದು? ತಮ್ಮದು ನಮ್ಮದು ಒಂದು 2 ಎಕರೆ ಇದೆ ಸರ್. ಏನು ಮಾಡ್ತಿದ್ರಿ? ಏನು ಇಲ್ಲ, ವ್ಯವಸಾಯ ಮಾಡ್ತಿದ್ದೆ. ಏನು ವ್ಯವಸಾಯ ಅದರಲ್ಲಿ? ಅದು ಕಬ್ಬು ಸರ್. ಕಬ್ಬು. ಈ ವರುಣ ನಾಳೆ ಬರಕ್ಕೆ ಮೊದಲು ಏನಾಗ್ತಿದ್ರಿ? ಎಲ್ಲ ಹುಳಿ ಬೆಳೀತದೆ ಸರ್. ಹಿಂದೆ ಇವರೇ ಹೇಳ್ತಾರೆ ನೀವು? ಅಲ್ಲ ಅಲ್ಲ, ಹೇಳಿದ್ರಂಗೆ ಮಧ್ಯೆ ಬೇಡ. ಎಲ್ಲ ಹುಳಿ ಅಲ್ಸಂದ ಗಿಲ್ಸಂದ ಹುಳಿ ಸೊಪ್ಪು ಏನು ಬೆಳ್ಕಂದು ಕಾಲ ಕಳಿತಿದ್ದೋ. ಇವರು ಬಂದ್ಮೇಲೆ ಅನ್ನ ಒಳ್ಳೆ ಹೊಟ್ಟೆ ತುಂಬ ಅನ್ನ ಕೊಟ್ಟರು. ಈಗ ಅನ್ನ ಭಾಗ್ಯನೇ ಕೊಟ್ಬಿಟ್ರು ಅವರು. ಅವ್ರು ಬಂದ್ಮೇಲೆ ಹಾಲು ಡೈರಿಗಳಾಗ್ಬಿಟ್ಟು ಊರೂರು, ಪ್ರತಿಯೊಂದು ಊರ್ಲು ಲೇಡೀಸ್ಗಳಿಗೆ ಹಾಲು ಹಾಲನ್ನ ವ್ಯಾಪಾರ ಮಾಡಿ ಅಂದ್ಬಿಟ್ಟು ಹಾಲನ್ನ ಇಟ್ಕೊಟ್ರು. ಅವ್ರು ಅವ್ರು ಬಂದ್ರೆ ಇಲ್ಲಿ ಸಹ ಇಲ್ಲಿ ಅನುಕೂಲ ಆಗೋದು ಸರ್. ಬೆಲ್ಲ ಬೇರೆ ಸುಳ್ಳು ಬಂದ್ರೆ ಎಷ್ಟು ಹೋಟೆಲ್ ಗೆಲ್ಸಿರಿ? ಈಗಲಿ ಇಲ್ಲಿ ಬಂದ್ರೆ 1,70,000 ಲೋಟಲ್ ಲೀಡರ್ ಗೆಲ್ತಾರೆ ಸರ್. ಎಸ್ ಸರ್. ತಮ್ಮ ಪೂರ್ಣ ಹೆಸರು? ಮಾಜಿ ಗ್ರಾಮ ಪಂಚಾಯತ್. ಯಾವ ಊರು, ಯಾವ ಊರಿಗೆ? ಕುಮ್ನಹಳ್ಳಿ ಪಂಚಾಯತಿ. ಓಕೆ, ಕುಮ್ನಹಳ್ಳಿ ಪಂಚಾಯತ್. ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಬಗ್ಗೆ? ಸಿದ್ದರಾಮಯ್ಯ ನನ್ ಮೊದ್ಲೇ ಹೇಳಿಲ್ವಾ ಸರ್, ಅವ್ರ ಹೇಳದೇ ಇಲ್ಲ ಅವ್ರ ಬಗ್ಗೆ. ಏನ್ ಹೇಳದಿದೆ ಕ್ಷೇತ್ರದಲ್ಲಿ ಒಂದಲ್ಲ, ಅನುದಾನಗಳೆಲ್ಲ ಕೊಟ್ಟು ಪ್ರತಿಯೊಂದು ಕೆಲಸಗಳು ಕಾಲಿ ಇಲ್ವೇ ಇಲ್ಲ. ಕೆಲಸ ಮಾಡೋಕ್ಕೆ ಅಲ್ಲಿ ನಿಲ್ವೇ ಇಲ್ಲ, ಉಳದೇ ಇಲ್ಲ, ಅಷ್ಟೊಂದು ಕೆಲಸ ಮಾಡಿದ್ದಾರೆ ಇಷ್ಟು ಕ್ಷೇತ್ರಕ್ಕೆ. ಇನ್ನೊಂದು, ಈ ವರುಣ ಚಾನಲ್ ನೀವು ಬಗ್ಗೆ ಹೇಳಿದ್ರಲ್ಲ, ಈಗ ಈ ವರುಣ ಚಾನಲ್ ಬರೋಕ್ಕೂ ಮುಂಚೆ ನಮ್ಮ ಮಳೆ ಆಧರಿಸಿದ ಪ್ರದೇಶ ನಮ್ಮದು. ಒಂದು 10% ಒಂದು ನಾಲೆ ಹೋಗಿತ್ತು, ಅದಷ್ಟು ಬಿಟ್ಟರೆ ಪೂರ್ತಿ ಮಳೆ ಆಸರ ಪ್ರದೇಶನೇ. ಈಗ ನಮ್ಮಲ್ಲಿ ಮಳೆ ಆಗ ಬೋರ್ವೆಲ್ ಆಸರೆ ಇತ್ತು ನಮಗೆ. ಬೋರ್ವೆಲಲ್ಲಿ ಮಳೆ ಬಂದರೆ ಬೋರಲ್ಲಿ ನೀರು ಚಾರ್ಜ್ ಆಗೋದು, ಇಲ್ಲ ಅಂದರೆ 3 ವರ್ಷ 4 ವರ್ಷ ಮಳೆ ಇಲ್ಲ ಅಂತಂದರೆ ಅದು ಹೊರಟೋಗ್ಬಿಡೋದು, ಫುಲ್ ಎಲ್ಲ ಬೆಳೆ ಎಲ್ಲ ನಾಶ ಆಗೋದು, ಹಿಂಗೆಲ್ಲ ಆಯ್ತಿತ್ತು. ವರುಣ ಚಾನಲ್ ಇವರು ಹಣಕಾಸು ಮಂತ್ರಿ ಆದಂಗೆ ವರುಣ ಚಾನಲ್ ದೇವರಾಜ ಅರಸು ಅವ್ರ ಕನಸಂದೇನು ಇಲ್ಲಿ ನಮಗೆ ಚಾನಲ್ ಮಾಡಬೇಕು ಅನ್ನೋದನ್ನ ಇವರು ಅನುಷ್ಠಾನಕ್ಕೆ ತಂದುಕೊಟ್ರು ಅವರು, ನಮ್ಮ ಸಾಹೇಬರು. ಈಗ ಅದರಿಂದ ಏನಾಗಿದೆ, ಈಗ ಬೋರ್ವೆಲ್ ರೀಚಾರ್ಜ್ ಆಯ್ತದೆ. ಅವರು ಬೆಳೆ ಸ್ವಲ್ಪ ಅಲ್ಪ ಸ್ವಲ್ಪ ಒಂದು ಕಡೆ ಇದಾದ್ರೂ ಚಾನಲಲ್ಲಿ ನೀರು ಹರಿದು ಇಡೀ ನಮ್ಮ ಪೂರ್ತಿ ಬೋರ್ವೆಲ್ಲು ನಮ್ಮ ಈ ಕ್ಷೇತ್ರ ಪೂರ್ತಿ ಬೋರ್ವೆಲ್ಲಿಂದ ನೀರು ನಿಂತೋಗಿರೋದ್ರಿಂದ ರೀಚಾರ್ಜ್ ಆಗಿ ಎಲ್ಲ ಬೆಳೆನೂ ಪ್ರತಿ ಒಂದಿಷ್ಟು ಜಾಗನೂ ಇಲ್ಲ ಇಲ್ಲಿ, ಅಷ್ಟು ಬೆಳೆ ಬೆಳಿತೀವಿ ನಾವೀಗ. ತಾವೇನೊಳಗೆ ಕೊಟ್ಟಿರಿ ಮಧ್ಯೆ ಸರ್. ಅದೇನ್ರೆ ನಾನು ಬಡವ್ರಿಗೆ ಅನ್ನ ಕೊಟ್ಟ ದೇವ್ರು ಅವರು, ನಾವು ಯಾವ ಸರ್ಕಾರ ಬಂದರೂ ಕೂಡ ನಮಗೆ ಒಂದು ಆಶ್ರಯ ಕೊಟ್ಟಿರಲಿಲ್ಲ. ಈಗ ಅವರು ಬರಬೇಕು ಅನ್ನೋದೇ ನಮಗೆ ಮುಖ್ಯ. ಈಗ ಏನಪ್ಪ ಅಂದ್ರೆ, ನಮ್ಮ ವರುಣ ಕ್ಷೇತ್ರದಲ್ಲಿ ಹುಳಿ ಬೆಳಕ ತಿನ್ಕೊಂಡು ಜೀವನ ಮಾಡ್ಕೊ ಪಕ್ಕದೂರಲ್ಲಿ ಹೋಗಿ ಗದ್ದೆ ಕುಯ್ಲು ಮಾಡ್ಕೊಂಡು ನಾವು ಅನ್ನ ಉಣ್ತಿದ್ದೋ. ಈಗ ಅವ್ರು ಬಂದ್ಮೇಲೆ ನಮಗೆ ಅನ್ನಕ್ಕೆ ದಾರಿ ಆಗಿದೆ. ನಮ್ಮ ಸಾಹೇಬರು ನಮಗೆ ಬರಬೇಕಷ್ಟೇ ನಮ್ಮ ಕ್ಷೇತ್ರಕ್ಕೆ ಅಷ್ಟೇ. ತಮ್ಮ ಹೆಸರು ಸರ್? ಸರ್ ಮಾದೇವ ಅಂತ. ಏನು ಮಾಡ್ತಿದ್ರಿ ಮಾದೇವಿನವರು? ಎಲ್ಲ ಕಾಯಿದೆ ಆರಂಭ. ಏನು ಬೆಳಿತೀರಿ? ಹುಳ್ಳಿ ರಾಗಿ ಎಲ್ಲ. ಯಾಕೆ ನಿಮ್ಗೆ ನೀರು ಸಿಕ್ಕಿಲ್ವೇ? ಅಲ್ಲ ಸಿಕ್ಕುತ್ತಾ, ಸ್ವಲ್ಪ ಎತ್ತರ ಆಗಿತ್ತು, ಎತ್ತರ ಬಿಡೋದಲ್ಲ ಜಮೀನು ಅದರ. ಅದರಿಂದ ಏನು ಹೇಳ್ತೀರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ? ನಮ್ಮ ಏರಿಯಾದಲ್ಲ ಬರಲೇಬೇಕು ಅವರು ಕ್ಷೇತ್ರದಲ್ಲಿ. ಅವರಿದ್ರೆ ನಾವು ಎಲ್ಲ ಕೆಲಸ ಕಾರ್ಯ ಎಲ್ಲ ಫುಲ್ ನಡೀತದ. ನಮ್ಮಲ್ಲಿ ಇದು ಇದು ನಮ್ದು ಕೊನೆ ಚುನಾವಣೆ ಅಂತ ಹೇಳ್ತಿದ್ರೆ ನಮ್ಮ ಸಾಹೇಬರು, ಆ ಕೊನೆ ಚುನಾವಣೆ ನಮಗೊಂದು ಓಟ್ ಆಗೋಂತ ಭಾಗ್ಯ ನಮ್ಗೆ ಇರಲಿ ಅಂತ, ಮತ್ತೊಮ್ಮೆ ಸಿಎಂ ಆಗ್ಬೇಕು ಅಂತ ನಮ್ಮ ಅಭಿಲಾಷೆ. ಎಸ್. ಇನ್ನೇನಾರು ಹೇಳೋದಿದೆಯಾ? ಏನೇ
ಇನ್ನೇನಿಲ್ಲ ಸರ್, ಅಭಿವೃದ್ಧಿ ಎಲ್ಲ ತುಂಬಾ ಚೆನ್ನಾಗೈತೆ ಸರ್. ಎಸ್, ಸಿದ್ದರಾಮಯ್ಯವ್ರ ತೋಟದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯವರ ಸಿದ್ದರಾಮನ ಉಂಡಿ ಅಕ್ಕಪಕ್ಕದ ಗ್ರಾಮಸ್ಥರನ್ನ ಮಾತಾಡಿಸ್ತೆ. ಎಲ್ರದ್ದು ಒಂದೇ ಮಾತು, ಕಡೆ ಚುನಾವಣೆ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ, ಆ ಕಡೆ ಚುನಾವಣೆಯಲ್ಲಿ ಒಂದು ಓಟ್ ಹಾಕಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ. ನಾವೆಲ್ಲ ವರುಣಾನಾಲೆ ಬರಕ್ಕೆ ಮುಂಚೆ ಎಲ್ಲ ಉಳ್ಳಿ ಬೆಳ್ಕೊಂಡು ಮಳೆ ಆಶ್ರಿತ ಬೆಳೆ ಬೆಳೀತಾ ಇದ್ವಿ. ವರುಣಾನಾಲೆ ಬಂದ ಮೇಲೆ ನಾವು ಇಲ್ಲಿ ಸಂಪೂರ್ಣವಾಗಿ ವ್ಯವಸಾಯ ಮಾಡ್ತಾ ಇದ್ದೀವಿ. ಅದು ಒಂದು ಕಥೆ. ಆದರೆ ಅವರು ಪದೇ ಪದೇ ಅಧಿಕಾರಕ್ಕೆ ಬಂದಾಗೆಲ್ಲ ಸಹ ಇಡೀ ರಾಜ್ಯಾದ್ಯಂತ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಜಾತಿ ಮೀರಿದ ರಾಜಕಾರಣಿ, ಸೊ ಹಾಗಾಗಿ ಎಲ್ಲ ಜಾತಿಯವರು ಅವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಿ ಅನ್ನೋದು ಇವರೆಲ್ಲರ ಅಭಿಪ್ರಾಯ ಆಗಿತ್ತು. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಕೋಲಾರಕ್ಕೆ ನಿಲ್ಲಬೇಕು ಅಂತ ಒತ್ತಡ, ಚಾಮರಾಜಪೇಟೆಗೆ ಒತ್ತಡ, ಚಿಕ್ಕನಾಗ್ನಳ್ಳಿಗೆ ಒತ್ತಡ, ಸೊ ನೀವೇನು ಸಜೆಸ್ಟ್ ಮಾಡ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ. ಹಾಗೆ 2023ಕ್ಕೆ ಯಾವ ಸರ್ಕಾರ ಬರಬೇಕು, ಯಾರು ಸಿ ಎಂ ಆಗಬೇಕು ಕಾಮೆಂಟ್ ಮಾಡಿ. ವರ್ಣಾಕ್ಷೇತ್ರ ಜನ ಎಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತಿದ್ದಾರೆ, ಬಟ್ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ. ವೀಕ್ಷಕರೇ, ವರ್ಣಾಕ್ಷೇತ್ರದಲ್ಲಿ ಜರ್ನಿ ಮುಂದುವರೆದಿದೆ. ಜನರ ಅಭಿಪ್ರಾಯ, ಜನಾಭಿಪ್ರಾಯ ಏನು ಅಂತ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸತೀಶ್ ಅಂತ ಸರ್. ನಾವು ಕುಪ್ಪೆಗಾಲ ಗ್ರಾಮ ಪಂಚಾಯತಿ. ಇಲ್ಲ ಇಲ್ಲ, ನಾವು ಕಾಂಟ್ರಾಕ್ಟ್ರು. ಮತ್ತೆ ನಾನು ಆಲ್ರೆಡಿ ಲಾಸ್ಟ್ ಟೈಮು ನಾನು ಇದಾಗಿದೆ, ಸೈಬರ್ ಕಡೆಯಿಂದ ನಾನು ಮೂರನೇ ಸದಸ್ಯ ಆಗಿದೆ, ನ್ಯಾನ್ಟಬಲ್ ಮೆಂಬರ್ ಆಗಿದೆ. ಸರ್ ಸಿದ್ದರಾಮಯ್ಯ ನಮ್ಮ ವರುಣ ಕ್ಷೇತ್ರದ ಗ್ರೇಟ್ ಪರ್ಸನ್ನು. ಅವರು ಎಮ್ ಎಲ್ ಎ ಆಗಿ ನಮ್ಮಲ್ಲಿ ವಿರೋಧ ನಾಯಕರಾಗಿದ್ದಾರೆ, ಮತ್ತೆ ಈಗ ಸಿ ಎಮ್ ಆಗಿದ್ದಾರೆ, ಮತ್ತೆ ಸಿ ಎಮ್ ಆಗಿ ಅವಕಾಶ ಇದೆ. ಹಾಗಾಗಿ ಅವರು ವರ್ಣಕ್ಕೆ ಬಂದು ನಿಂತ್ಕೊಂಡ್ರೆ ನಮಗೆ ಅವರು ತುಂಬ ಅನುಕೂಲ ಮಾಡಿಕೊಡ್ತಾರೆ, ಇನ್ನೂ ಡೆವಲಪ್ಮೆಂಟ್ ತುಂಬ ಆಗುತ್ತೆ. ಈಗ ಏನಾಗಿತ್ತು ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಏನಾಗಿತ್ತು ಅದು ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಬಂದಾಗಂತೂ ನಮ್ಮ ಈ ಭಾಗದಲ್ಲಿ ತುಂಬ ಡೆವಲಪ್ಮೆಂಟ್ಗಳಾಗಿದೆ. ಅವ್ರು ಸಿ ಎಮ್ ಆಗಿ 5 ವರ್ಷ ತರಿ ಸಂಪೂರ್ಣವಾಗಿ ನಮ್ಮ ಕ್ಷೇತ್ರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೇ ಒಳ್ಳೆ ಕೆಲಸ ಮಾಡ್ಕೊಟ್ಟಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಮತ್ತೆ ಇಲ್ಲಿ ಬರ್ಬೇಕಾ? ಇಲ್ಲಿ ಬರಬೇಕು ಅವರು. ನಮ್ಗೆ ಇಲ್ಲಿ ಬಂದರೆ ನಮ್ಗೆ ಸೂಕ್ತ. ಅವರು ಇಲ್ಲೂ ಬೇಡ, ಅವರು ಇಲ್ಲೂ ಬೇಡ. ಅವರು ಎಲ್ಲರೂ ಗೆಲ್ತಾರೆ. ಅವರು ಇಲ್ಲಿ 200-220 ಕ್ಷೇತ್ರ ಗೆಲ್ತಾರೆ. ಆದರೆ ನಮ್ಮ ವರ್ಣದಲ್ಲಿ ಬಂದರೆ ನಮಗೆ ಅನುಕೂಲ. ಸರ್ ಸಿದ್ದಯ್ಯ ಅಂತ. ಸರ್ ಸಿದ್ದರಾಮಯ್ಯನವರು ಅವರು ಜನನಾಯಕರು. ಅವರು ಕಾಲಿಂದ ನಾವು ಅವರು ಅಕ್ಕಿ ಕೊಟ್ಟರು, ಮಕ್ಕಳು ಸಾಕಿದ್ರು, ಪ್ರತಿಯೊಂದು ಮಾಡ್ಕೊ ಹೋಯ್ತಾವ್ರ. ಎಲ್ಲಿ ಹೋದ್ರು ಅವರು ಗೆದ್ದೇ ಗೆಲ್ತಾರ, ಸಿ ಎಂ ಆಗಿ ಆಯ್ತಾರ, ಅದ್ರಲ್ಲಿ ಎರಡು ಮಾತ ಇಲ್ಲ. ಎಲ್ಲಿ ನಿಂತ್ಕೊಂಡ್ರು ಗೆಲ್ತಾರ ಅವರು. ಎಲ್ಲಾರು ನಿಂತರು ಗೆಲ್ತಾರ ಅವರು. ಸರ್ ಸರ್ ಮರಿಗೌಡ ಅಂತ. ನಾವು ಕೂಲಿ ಮಾಡ್ತಾವಿ. ನಾವು ಬಂದು ಬೆಂಗಳೂರಲ್ಲಿ ಇರೋದು 22 ವರ್ಷದಿಂದ. ಸಾಹೇಬರು ಸಿದ್ದರಾಮಯ್ಯ ಅವರು ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಗೆದ್ದೇ ಗೆದ್ದಿತಾರ, ಅದಕ್ಕೆ ಭರವಸೆ ನಮಗಿದೆ. ಅವ್ರಿಗೋಸ್ಕರಾಗಿ ನಾವು ಏನು ಬೇಡಕ್ಕಾರು ಮಾಡ್ತೀವಿ ಸರ್. ಅವ್ರು ಎಲ್ಲೇ ನಿಂತ್ಕೊಂಡ್ರು, ಕರ್ನಾಟಕದಲ್ಲಿ ಎಲ್ಲೇ ನಿಂತ್ಕೊಂಡ್ರು ಗೆದ್ದೇ ಗೆದ್ದಿತಾರ ಸರ್ ಅವರು. ಕಳೆದ ಬಾರಿ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಯಾಕೆ ಸೋತರು? ಚಾಮುಂಡೇಶ್ವರಿಲಿ ಸೋತದ ಕಾರಣ ಅಂದರೆ ಅದು ನಮ್ಮ ಕಾರ್ಯಕರ್ತರಿಂದ ಸೋತಿರೋದು. ಅವರು ಕಾರ್ಯಕರ್ತರಿಂದ ಕೈ ಕೊಟ್ಟಿರೋದು ಅವರು. ಇಲ್ಲಾಂದ್ರೆ ಅವ್ರು ಗೆದ್ದೇ ಗೆಲ್ಲರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರು. ಸರ್ ಎಲ್ಲೇ ನಿಂತ್ಕೊಂಡ್ರು ನಾವು ಇಲ್ಲಿ ಓಟಿದೆ. 22 ವರ್ಷ ಆಗಿದೆ ಅಲ್ಲಿ ಓಟ ಹೋಗಿ. ನಾವು ಅಲ್ಲಿ ಐಡೆಂಟಿ ಕಾರ್ಡ್ ಮಾಡಿಸಿಲ್ಲ, ಆಧಾರ್ ಕಾರ್ಡ್ ಮಾಡಿಸಿಲ್ಲ. ಸಾಯಾಬರ್ಗೋಸ್ಕರ 10 ರೂಪಾಯಿ ಯಾವನ ಹತ್ರ ಇಸ್ಕೊಳ್ತೀನಿ, ಅವ್ರಿಗೋಸ್ಕರ ಬಂದ ನಾವು ಇಲ್ಲಿ ಓಟ್ ಹಾಕ್ತೀವಿ. ಸಿ ಎಮ್ ಆಗ್ಬೇಕು ನೆಕ್ಸ್ಟ್? ಹೌದು, ಸಿ ಎಂ ಆಗ್ಲೇಬೇಕು. ಆಗ್ಲೇಬೇಕು ಸರ್. ಸಿ ಎಂ ಆಗ್ಲೇಬೇಕು. ಕಂಟ ಆಗಿ ಆಯ್ತಾರ. ಆಗಿ ಆಯ್ತಾರೆ. ಕಂಟ ಆಗಿ ಆಯ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.